ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಬರ್ತಿರ್ತಕ್ಕಂಥ ಜಾಬ್ಸ್, ಕರೆಂಟ್ ಅಫೇರ್ಸ್ ಹಾಗೆ ಇನ್ನಿತರ ಜಾಬ್ ಡೀಟೇಲ್ಸನ್ನು ಪಡಿತಾ ಇರಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ, ಇದನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾನ ಶಾರ್ಟ್ ಫಾರ್ಮಲ್ಲಿ GSI ಅಂತ ಕರೀತಾರೆ. ಇದರಲ್ಲಿ ಖಾಲಿ ಇರತಕ್ಕಂಥ ಚಾಲಕರ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದು, ಆ ಒಂದು ಹುದ್ದೆಗಳ ಸಂಖ್ಯೆ 37 ಆಗಿದೆ. ಇದನ್ನು ಭರ್ತಿ ಮಾಡ್ತಾ ಇದ್ದು ಅದಕ್ಕೆ ನೋಟಿಫಿಕೇಶನನ್ನು ರಿಲೀಸ್ ಮಾಡಿದ್ದಾರೆ. ಇದು ಆರಂಭದ ದಿನ ಬಂದ್ಬಿಟ್ಟು 26 ಏಪ್ರಿಲ್ 2019 ಆಗಿದೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಪ್ರಕಟಣೆ ದಿನಾಂಕದ 60 ದಿನಗಳ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಈ ಒಂದು GSI ಪರೀಕ್ಷೆಯ ದಿನಾಂಕವನ್ನು ಇನ್ನೂ ನವೀಕರಿಸಲಾಗಿಲ್ಲ, ಇನ್ನು ಶೀಘ್ರದಲ್ಲಿ ಒಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಲಾಗುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಹಾಕುವುದು ಆಫ್ಲೈನ್ ಮೋಡ್ ಆಗಿರೋದ್ರಿಂದ ಇದಕ್ಕೆ ಬೇಕಿರತಕ್ಕಂಥ ಎಲ್ಲ ಡೀಟೇಲ್ಸ್ಗಳನ್ನ ನಾವು ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ದಯವಿಟ್ಟು ಕೊನೆಯವರೆಗೂ ನೋಡ್ತಾ ಇರಿ. ಇಲ್ಲಿ ನೋಡಿ, ಜಾಬ್ ಟೈಪ್ ಅಂದರೆ ಜಾಬ್ ವರ್ಗ ಬಂದ್ಬಿಟ್ಟು ನೀವು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಜಾಬ್ ಸ್ಥಳ ಲೊಕೇಶನ್ ಅಂತ ಏನು ಹೇಳ್ತೇವೆ, ಅದು ಬಂದ್ಬಿಟ್ಟು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲೂ ಇದೆ. ಇಲ್ಲಿ ತಾವು ನೋಡಬಹುದು, ಕರ್ನಾಟಕದಲ್ಲೂ ಇದೆ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ಇರುತ್ತೆ. ಇನ್ನು ಅಧಿಕೃತ ಜಾಲತಾಣ ಅಂದರೆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು www.gsi.gov.in ಅಂತ. ಬನ್ನಿ, ಈ ಒಂದು ವೆಬ್ಸೈಟನ್ನು ನಾವು ನೋಡೋಣ. ಇಲ್ಲಿ ನೋಡಿ, ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವೆಬ್ಸೈಟ್ ಆಗಿದೆ. ಈ ಒಂದು ಖಾಲಿ ಇರತಕ್ಕಂಥ 37 ಡ್ರೈವರ್ ಹುದ್ದೆಗಳು ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ವರ್ಗ ಅಂದರೆ ಜಾತಿ ಆಧಾರದ ಮೇಲೆ. UR ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ 18 ಹುದ್ದೆಗಳು ಖಾಲಿ ಇವೆ. OBC ಅವರಿಗೆ 9 ಹುದ್ದೆಗಳು, SC ಅವರಿಗೆ 5, ST ಅವರಿಗೆ 2, EWS ಅವರಿಗೆ 3 ಹುದ್ದೆಗಳು ಇಲ್ಲಿ ಖಾಲಿ ಇಟ್ಟಿದ್ದಾರೆ. ಟೋಟಲ್ ಆಗಿ 37 ಹುದ್ದೆಗಳನ್ನ ಇಲ್ಲಿ ಖಾಲಿಯಾಗಿದೆ, ಅವುಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಬೇಕಿರತಕ್ಕಂಥ ವಿದ್ಯಾರ್ಹತೆ, ಮೆಟ್ರಿಕ್ಯುಲೇಷನ್ ಅಥವಾ 10ನೇ ತರಗತಿಯನ್ನು ಪಾಸ್ ಆಗಿರಬೇಕು, ಮತ್ತು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕಾಗುತ್ತೆ. ಇನ್ನು ವಯಸ್ಸಿನ ಮಿತಿ 25 ವರ್ಷಕ್ಕಿಂತ ಕೆಳಗಡೆ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ನೋಟಿಫಿಕೇಶನ್ ನೋಡ್ಕೊಂಬಿಟ್ಟು, ಏಜ್ ರಿಲ್ಯಾಕ್ಸೇಷನ್ ಇದ್ದರೆ ಅದನ್ನು ನೀವು ನೋಡ್ಕೊಂಬಿಟ್ಟು ಇಲ್ಲಿ ಅಪ್ಲೈ ಮಾಡಬೇಕಾಗಿ ವಿನಂತಿ. ಇಲ್ಲಿ ನೋಡಿ, ಗರಿಷ್ಠ ವಯಸ್ಸು 25 ವರ್ಷ. ಇನ್ನು ವಯಸ್ಸಿನ ವಿಶ್ರಾಂತಿ ಅಂದರೆ ಏಜ್ ರಿಲ್ಯಾಕ್ಸೇಷನ್ನು ಗೌರ್ಮೆಂಟ್ ರೂಲ್ಸ್ನ ಪ್ರಕಾರ. ಹಾಗೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಟ್ರೇಡ್ ಟೆಸ್ಟ್ ಕೊಡಲಾಗುತ್ತೆ. ಟ್ರೇಡ್ ಟೆಸ್ಟ್ ಆದ ಮೇಲೆ ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನಲ್ಲಿ ನೋಡ್ಕೊಳ್ಳಿ, ಯಾವ್ಯಾವ ಜಾತಿಯ ಪ್ರಕಾರ ಯಾರಿಗೆ ಎಷ್ಟೊಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಅನ್ನೋದನ್ನು ಅಲ್ಲಿ ಡೀಟೇಲಾಗಿ ನೀಡಲಾಗಿದೆ. ಇನ್ನು ಸಂಬಳವನ್ನು ನೋಡೋದಾದರೆ, ಈ ಒಂದು ಡ್ರೈವರ್ ಹುದ್ದೆಗೆ ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ ಸಂಬಳ 19,900 ಪ್ರತಿ ತಿಂಗಳಾಗಿದೆ. ಹಾಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಪ್ಪ ಅಂತಂದರೆ, ಮೊದಲು ನೀವು GSI ವೆಬ್ಸೈಟಿಗೆ www.gsi.gov.in ಹೋಗಿಬಿಟ್ಟು ಅಲ್ಲಿ ಅರ್ಜಿಯನ್ನು ನೋಡ್ಕೊಳ್ಳಿ, ನೋಟಿಫಿಕೇಷನನ್ನು ನೋಡ್ಕೊಳ್ಳಿ, ಅಧಿಸೂಚನೆ ಅಂತ ಏನು ಕರಿತೇವೆ ಅದನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ಟು, ಆಮೇಲೆ ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲಿಕೇಶನ್ ಫಾರ್ಮ್ ಅಂದಮೇಲೆ ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೇಳಲಾದಂಥ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನನ್ನು ಭರ್ತಿ ಮಾಡಿ. ಭರ್ತಿ ಮಾಡಿದ ಮೇಲೆ ನಿಮ್ಮ ಇತ್ತೀಚಿನ ಒಂದು ಭಾವಚಿತ್ರವನ್ನು ಅಂಟಿಸಿಬಿಟ್ಟು ಅಗತ್ಯ ದಾಖಲೆಗಳನ್ನು ನೀವು ಅಂಟಿಸಬೇಕಾಗುತ್ತೆ. ಅಂದರೆ ಡ್ರೈವಿಂಗ್ ಲೈಸೆನ್ಸು, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು ಅದೆಲ್ಲ ಅಂಟಿಸಿದ ಮೇಲೆ ನಿಗದಿತ ಅರ್ಜಿಯ ಶುಲ್ಕವನ್ನು ಪಾವತಿ ಮಾಡಿ ಈ ಒಂದು ಅಂಚೆ ವಿಳಾಸಕ್ಕೆ ನೀವು ಕಳಿಸಬೇಕಾಗುತ್ತೆ. ಆ ಒಂದು ಅಂಚೆ ವಿಳಾಸ ಈ ರೀತಿಯಾಗಿದೆ: ಹೆಚ್ಚುವರಿ ನಿರ್ದೇಶಕ ಜನರಲ್, ಭೂವೈಜ್ಞಾನಿಕ ಸಮೀಕ್ಷೆ, ದಕ್ಷಿಣ ವಲಯ, GSI ಕಾಂಪ್ಲೆಕ್ಸ್, ಬ್ಯಾಂಡ್ಲಾಗುಡ್, ಹೈದರಾಬಾದ್, 5000068 ಅಂತ. ಇನ್ನು ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಹಾಗೆ ವೆಬ್ಸೈಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ. ಹಾಗೆ ಇದು ಜಾಹೀರಾತು ದಿನಾಂಕ 26 ಏಪ್ರಿಲ್ 2019 ಆಗಿದೆ. ಆರಂಭ ದಿನಾಂಕನ 26 ಏಪ್ರಿಲ್ 2019, ಅದಕ್ಕೆ 60 ದಿನಗಳನ್ನು ಕೂಡಿಸಿಬಿಟ್ಟು ನೋಡಿ ಯಾವ ಡೇಟ್ ಬರುತ್ತೆ ಅದು ನಿಮ್ಮ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.